ಇಷ್ಟು ದಿನಗಳ ಕಾಲ ಕೇರಳದಲ್ಲಿ ಅಲ್ಲಿ ಇಲ್ಲಿ ನಿಫಾ ವೈರಸ್ ಬಂತು ಅಂತ ಜನ ಆತಂಕ ಪಡ್ತಾ ಇದ್ರು. ಆ ಹಣ್ಣು ತಿನ್ನಬಾರದು, ಈ ಹಣ್ಣು ತಿನ್ನಬಾರದು ಅಂತ ಈಗಾಗಲೇ ಜನ ಕನ್ಫ್ಯೂಸ್ ಆಗಿದ್ದಾರೆ. ಮೂಲಗಳ ಪ್ರಕಾರ ಸಿಲಿಕಾನ್ ಸಿಟಿಗೂ ಕಾಲಿಟ್ಟಿದೆ ಅಂತಿದ್ದಾರೆ ನಿಫಾ ವೈರಸ್. ನಿಫಾ ವೈರಸ್ ಬೆಂಗಳೂರಿಗೂ ಬಂತ, ಹೇಗೆ, ಯಾರಿಂದ ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಿಗೆ ಕಾಲಿಟ್ಟಿತ ಡೆಡ್ಲಿ ನಿಫಾ, ಮೂರು ನರ್ಸ್ಗಳ ಅನಾರೋಗ್ಯ ತಂದ ಆತಂಕ. ಕೇರಳದಿಂದ ಮೂರು ಜನ ನರ್ಸ್ಗಳು ಕರ್ನಾಟಕಕ್ಕೆ ಬಂದಿದ್ದಾರೆ. ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದುದನ್ನ ಕಂಡ ವೈದ್ಯರು ಕೂಡಲೇ ಚಿಕಿತ್ಸೆ ಕೊಡಲು ಮುಂದಾಗಿದ್ದಾರೆ. ಆಗಲೇ ಗೊತ್ತಾಗಿದ್ದು ಇದು ನಿಫಾ ವೈರಸ್ ಅಂತ. ಈಗಾಗಲೇ ಚಿಕಿತ್ಸೆ ಪಡೆದಾ ಇರುವ ಮೂರು ನರ್ಸ್ಗಳು ಸಹ ಅಪಾಯದಿಂದ ಪಾರಾಗಿದ್ದಾರೆ. ಆದ್ರೀಗ ಕೇರಳದಲ್ಲಿ ಮಾರಣ ಹೋಮ ನಡೆಸ್ತಾ ಇರೋ ಬಾವ್ಲಿ ವೈರಸ್ ಅಲಿಯಾಸ್ ನಿಫಾ ವೈರಸ್ ಸಿಲಿಕಾನ್ ಸಿಟಿ ಮೇಲೂ ಕೂಡ ವಕ್ರದೃಷ್ಟಿ ಬೀರಿದೆ. ಬರೀ ಮಾವಿನ ಹಣ್ಣು, ಹಲಸಿನ ಹಣ್ಣು ಮಾತ್ರವಲ್ಲ, ಭಯಾನಕ ಜ್ವರ ಹರಡ್ತಾ ಇರೋ ಬಾವಲಿಗೆ ಬಾಳೆಹಣ್ಣು ಕೂಡ ಫೇವರೇಟ್. ಇದರಿಂದಲೂ ರೋಗ ಬರಬಹುದು ಅಂತಿದ್ದಾರೆ ಡಾಕ್ಟರ್. ರೋಗ ಇರೋ ಬಾವಲಿ ಯಾವುದೇ ಹಣ್ಣು ಕಚ್ಚಿದ್ರೂ ರೋಗ ಬರೋದು ಗ್ಯಾರಂಟಿನೇ. ಈಗ ಈ ಸುದ್ದಿ ವಾಟ್ಸಪ್ಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಿಫಾ ಅಂತ ವೈರಸ್ ಯೂಶಲಿ ಬರ್ತಕ್ಕಂಥದ್ದು ಬಾವಲಿಗಳಿಂದ ಬರ್ತಕ್ಕಂಥ ಒಂದು ಕಾಯಿಲೆ. ಅದು ಮನುಷ್ಯರಿಂದ ಮನುಷ್ಯರಿಗೂ ಬರ್ಬೋದು, ಪ್ರಾಣಿಗಳಿಂದ ಪ್ರಾಣಿಗೂ ಬರ್ಬೋದು. ಆದರೆ ಈಗ ಒಂದು ಕೇರಳದಲ್ಲಿ ಇತ್ತೀಚೆಗೆ ಕೇಸಸ್ ರಿಪೋರ್ಟ್ ಆಗಿದೆ. ಆದರೆ ನಮ್ಮಲ್ಲಿ ಸಾಮಾನ್ಯವಾಗಿ ನಾವು ಏನು ಮಾಡಿದೆ ಅಂದರೆ ಎಲ್ಲ ಒಂದು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದೀವಿ. ಇನ್ಫೆಕ್ಟೆಡ್ ಪೀಪಲ್ಸಿಂದ ದೂರ ಇರಬೇಕಾಗುತ್ತೆ. ಈ ಜ್ವರ ಜನರಿಂದ ಜನರಿಗೆ ಬರಬಹುದು, ಇಲ್ಲ ಪ್ರಾಣಿಗಳಿಂದ ಪ್ರಾಣಿಗಳಿಗೂ ಕೂಡ ಹರಡಬಹುದು. ನಿಫಾ ವೈರಸ್ ಬರುವುದಕ್ಕೂ ಮುನ್ನ ತಲೆನೋವು, ಜ್ವರ, ಮೈಕೆ ನೋವು ಬರುತ್ತೆ. ಈ ಅಂಶ ಕಂಡು ಬಂದಲ್ಲಿ ಕೂಡಲೇ ವೈದ್ಯರನ್ನ ಕಾಣುವುದು ಒಳಿತು. ಈ ನಿಫಾ ವೈರಸ್ ಜ್ವರಕ್ಕಾಗಿ ವಿಶೇಷ ತಂಡವನ್ನ ನಿಯೋಜಿಸಲಾಗಿದೆ. ನಿಫಾ ವೈರಸ್ ಅಂತ ಅನುಮಾನ ಬಂದಲ್ಲಿ ಅವರ ಒಂದು ರಕ್ತದ ಕಣಗಳನ್ನ ಪುಣೆಯಲ್ಲಿರುವಂತಹ ನಿಫಾ ಸೆಂಟರ್ ಲ್ಯಾಬ್ಗೆ ಕಳುಹಿಸಿ ಟೆಸ್ಟ್ ಮಾಡಲಾಗುತ್ತೆ. ಸೊ ನಿಫಾ ವೈರಸ್ಗೂ ಔಷಧಿಯನ್ನ ಕಂಡುಹಿಡಿಯಲಾಗಿದೆ. ಎಲ್ಲ ರಿಪೋರ್ಟ್ಸ್ಗೆ ನಾವು ಸ್ಯಾಂಪಲ್ ತೆಗೆದುಕೊಂಡು ಪರೀಕ್ಷೆ ಮಾಡಿದಾಗ ಅದು ನೆಗೆಟಿವ್ ಅಂತ ನಮಗೆ ದೃಢಪಟ್ಟಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ಮೂರು ಸಸ್ಪೆಕ್ಟ್ ಕೇಸಸ್ಸನ್ನು ಹಾಸ್ಪಿಟಲ್ ಸ್ಟಾಫ್ ನಮ್ಮಲ್ಲಿ ಬೆಂಗಳೂರಿನಲ್ಲಿ ನಾವು ಸಸ್ಪೆಕ್ಟ್ ಮಾಡಿದ್ದೀವಿ. ಅದರ ಸ್ಯಾಂಪಲನ್ನು ತೆಗೆದುಬಿಟ್ಟು ನಾವು ಈಗಾಗಲೇ ಮಣಿಪಾಲ್ MCR ಮಣಿಪಾಲಿಗೆ ನಾವು ಪರೀಕ್ಷೆ ಮಾಡಲಿ ಕಳಿಸ್ಕೊಟ್ಟಿದ್ದೀವಿ. ಅದು ರಿಸಲ್ಟ್ ಬಂದ ನಂತರ ನಾವು ಅದನ್ನು ಅದು ನಿಫಾನೋ ಹೌದಲ್ಲ ಅನ್ನೋದ್ರ ಬಗ್ಗೆ ನಾವು ದೃಢೀಕರಣ ಮಾಡ್ತೀವಿ. ಒಟ್ಟಾರೆ ನಿಮಗೇನಾದರೂ ಊಟ ಆದ ಮೇಲೆ ಹಣ್ಣು ತಿನ್ನೋ ಅಭ್ಯಾಸ ಇದ್ರೆ ದಯವಿಟ್ಟು ತೊಳೆದುಕೊಡ್ತೀನಿ, ಇಲ್ದಿದ್ರೆ ನಿಫಾ ವೈರಸ್ ಬರೋದು ಗ್ಯಾರಂಟಿ. ರಂಜಿತಾ, ಮೆಟ್ರೋ ಬ್ಯೂರೋ, ಪ್ರಜಾ ಟಿವಿ.